ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಮೇ ಇಪ್ಪತ್ತೊಂದಕ್ಕೆ ನೇಮಕವಾದ ದೇವರ ವಾಕ್ಯವು ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನಲ್ಲಿ ಪಾಪ ಪರಿಹಾರವನ್ನು ಹೊಂದುವರು ಅಪೋಸ್ತಲರ ಕೃತ್ಯಗಳು ಹತ್ತು ನಲವತ್ಮೂರು ನಮ್ಮ ಪಾಪ ಪರಿಹಾರ ಪಾಪ ಮರೆಮಾಡುವಿಕೆಯ ಮೂಲಕವೇ ಹೊರತು ದೇವರ ಬಳಿ ಸಮೀಪಿಸಲು ಬೇರೆ ಯಾವುದೇ ವಿಧಾನಗಳಿಲ್ಲ ಮತ್ತು ಕ್ರಿಸ್ತನ ಅಮೂಲ್ಯ ರಕ್ತದಲ್ಲಿ ನಂಬಿಕೆ ಇಡುವುದರ ಮೂಲಕವೇ ಹೊರತು ಪಾಪವನ್ನು ಮರೆ ಮಾಡುವ ಬೇರೆ ಯಾವುದೇ ವಿಧಾನಗಳಿಲ್ಲ ರಕ್ಷಣೆಗಾಗಿ ಏಸುವಿನಲ್ಲಿ ನಂಬಿಕೆ ಇಡುವುದನ್ನು ಬಿಟ್ಟು ಬೇರೆ ಎಲ್ಲಾ ಸಲಹೆಗಳು ಅಜ್ಞಾನದಲ್ಲಿರುವ ಅನ್ಯ ಜನರ ಬೇರೆ ಎಲ್ಲಾ ಸಲಹೆಗಳು ಐತಿಹಾಸಿಕ ಕ್ರಿಸ್ತನ ಜ್ಞಾನದ ಅಗತ್ಯವಿಲ್ಲ ಎಂದು ಹೇಳುವ ಎಲ್ಲ ಸಲಹೆಗಳು ನೀತಿಯ ಆತ್ಮವುಳ್ಳ ಕ್ರಿಸ್ತನನ್ನು ಗುರುತಿಸುವುದೇ ಸಾಕೆನ್ನುವ ಎಲ್ಲ ಸಲಹೆಗಳು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿ ಏರ್ಪಡಿಸಲಾಗಿರುವವನನ್ನು ಬಿಟ್ಟು ಬೇರೆಯವನ ಮೂಲಕ ದೇವರೊಂದಿಗೆ ಸಾಮರಸ್ಯವಾಗುವ ಎಲ್ಲ ಸಲಹೆಗಳು ಈ ಮೇಲಿನ ವಾಕ್ಯದ ಮೂಲಕ ಸಂಪೂರ್ಣ ಖಂಡನೆಯನ್ನು ಪಡೆಯುತ್ತವೆ ದೇವರ ಸಂಪೂರ್ಣ ಯೋಜನೆಯು ದೈವಿಕ ನೀತಿ ಜ್ಞಾನ ಪ್ರೀತಿ ಮತ್ತು ಶಕ್ತಿಯನ್ನು ಮುಂದೆ ಇಟ್ಟು ಗೌರವ ಕೊಡುವುದು ಮಾತ್ರವಲ್ಲದೆ ಯಾರಾದರೂ ಸರಿ ತಂದೆಯ ಬಳಿಗೆ ಬರಬೇಕಾದರೆ ಮತ್ತು ನಿತ್ಯ ಜೀವವನ್ನು ಹೊಂದಬೇಕಾದರೆ ಕರ್ತನಾದ ಏಸುವನ್ನು ಏಕೈಕ ಮಾರ್ಗವಾಗಿ ಮುಂದೆ ಇಟ್ಟು ಗೌರವ ಕೊಡಲಾಗಿದೆ ಈ ಮಿತಿಗಳ ಮತ್ತು ಸಾವಿರ ವರ್ಷದ ಯುಗದಲ್ಲಿ ನಿತ್ಯ ಜೀವಕ್ಕಾಗಿ ಪರೀಕ್ಷೆಯ ಸಮಯವು ಭವಿಷ್ಯದಲ್ಲಿ ಉಂಟಾಗುತ್ತದೆ ಎಂಬ ಸತ್ಯವೇದದ ಆಶ್ವಾಸನೆಗಳು ಎಷ್ಟು ಸಾಂತ್ವನದಾಯಕವಾಗಿವೆ ಆಮೇನ್